ಹೇಳ್ಬಿಡ್ರಿ. ಆನಂದದ ಭಾಸ್ಕರ್ನ ಉದಯಿಸಿ ಬಂದಾಗ ನನಗೆ ಯಾವಾಗಲೂ ಒಳ್ಳೆ ಸಮಯವೇ ಇರುತ್ತೆ. ಅಂದರೆ? ಅಂದ್ರೆ ನಾನೀಗ ನಿಮ್ಮ ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದೇ ಗಂಗಾ? ನೀನು ನನ್ನ ಮಗುವಿನ ತಾಯಿ ಆಗುತ್ತಿದ್ಯಾ? ಅಂದ ಮೇಲೆ ನಿನಗೇನು ಕೊಡಲಿ ನಾನು ಬಹುಮಾನವನ್ನ? ನಮ್ಮಿಬ್ಬರ ಪ್ರೀತಿ ನಮ್ಮ ಬಹಳ ಜ್ಯೋತಿಯಾಗಿರುವಾಗ ಇದನ್ನು ಬಿಟ್ಟು ಮತ್ತೇನು ಕೊಡುವಿರಿ? ಗಂಗಾ, ಎಂತ ಸಮೃದ್ಧಿ ಅಂತ ಸಿಕ್ಕಿ ನನ್ನ ಬಾಳಿಗೆ. ನೋಡಿ, ಬಿಸಿಲಿಂದ ತತ್ತರಿಸು ಈ ನಿಮ್ಮ ದೇಹಕ್ಕೆ ಮೊದಲು ಊಟ ಹಾಕಿಕೊಳ್ಳಿ, ಆಮೇಲೆ ಬೇಕಿದ್ರೆ ವರ್ಣನೆ ಮಾಡುವರಂತೆ. ಹಸುವಿನ ತ್ರಿಷೆಯನ್ನು ನೀಗಿಸುವ ವಿಷಯವನ್ನೇ ನನಗೆ ಅರ್ಪಿಸು ಎಂದಾಗ ನನಗೆ ಏಕೆ ಬೇಕು ಗಂಗಾ ಊಟ? ಸೂರ್ಯನ ಮುಖವನ್ನೇ ಚುಂಬಿಸಿ
ಹಾಳು ಮಾಡುತ್ತಿರೋ ಮೊದಲು ಈ ಗಿಡವನ್ನು ಕಡಿಯುತ್ತೇನೆ. ಯಾಕೆ ನನ್ನ ಕೇಳ್ತಿರಲ್ಲ, ಈ ಗಿಡಗಳಲ್ಲಿ ಯಾರು ನನಗೆ ಅಪ್ಪಣೆ ಕೊಟ್ಟಿತ್ತು? ಇದೇನು ಗೌಡ್ರೆ ನೀವು ಮಾಡ್ತಿರೋ ಮಾತು? ನನ್ನ ಹೊಲದೊಳಗಿನ ಗಿಡ ನಾನು ಕಡಿಯಲಿಕ್ಕೆ ಯಾರನ್ನಾದರೂ ಏನು ಅಪ್ಪಣೆ ಪಡೆಯಬೇಕು? ಯಾರು ಹೇಳಿದ್ರು ನಿಂತ ಹೊಲ ಅಂತ? ಈ ಹೊಲ ನಂದು ಗೌಡ್ರೆ. ಈ ಹೊಲ ನಿನ್ನದು, ಕಡಲಕ್ಕೆ ನೀನೇನು ನಮ್ಮ ಒಂದು ನಿನ್ನ ಪ್ರಪಂಚದ ಅಡಚಣೆಗೋಸ್ಕರ ನನ್ನ ಹತ್ರ 20,000 ಸಾಲ ಪಡೆದು ಹೊಲ ನನ್ನ ಹತ್ರ ಬರೆದುಕೊಂಡು ಈಗ ಹೊಲ ಯಾರ್ದೋ ಮಗನ. ಏನು ಗೌಡ್ರೆ ನೀವು ಮಾತು, ನಾನು ನಿಮ್ಮಲ್ಲಿ 20,000 ಸಾಲ ತೆಗೆದುಕೊಂಡಿದ್ದೇನೆ. ನಾನು ನಿಮ್ಮಲ್ಲಿ ತೆಗೆದುಕೊಂಡಿದ್ದು ಕೇವಲ 1,000 ರೂಪಾಯಿ, ಅದನ್ನು ಬಿಟ್ಟು ಅದು ಬಡ್ಡಿ ಎಂದು ಮಾತ್ರ ತೆಗೆದುಕೊಂಡಿದ್ದೇನೆ. ಅದನ್ನು ಬಿಟ್ಟು ಹೊಲವನ್ನೇ ಖರೀದಿ ಕೊಟ್ಟಿದ್ದೇನೆ ಎಂದು ಹೇಳ್ತಿರುವಲ್ಲ, ಎಷ್ಟು ಜನರ ಗೋಣು ಮುರಿದು ಬಡವರ ರಕ್ತ ಇದೆಯಾ ನೋಡಪ್ಪ? ನಾವೇ ನಿಮ್ಮ ಗೋಣು ಮುರಿದು ಹಾಕಕ್ಕ ಕರೆಕ್ಟ್ ಸಾಹೇಬ್ ಅಲ್ಲ. ನಮ್ಮ ಗೌಡ್ರ ಸಾಹುಕಾರಕ್ಕೆ ಎಲ್ಲಿ ತಣ ಬರ್ತದ ನೋಡ, ಅದನ್ನ ಗಿರಕಿ ಹಾಕೋತ ಕುಂದ್ರ ಅಂದಂಗ ಮಾಡಿ ನೀವು ಗೂಡು ಸುತ್ತು ಸುದ್ದಿ ಕೇಳಿ ಓಡಿ ಬಂದ 20,000 ಸಾಲ ಓದಿ ಮೇಲಾಗಿ 25,000 ನೀನು ಹೊಲ ಬಂದು ಕೊಟ್ಟಿ ನಿಜ ಹೇಳಪ್ಪ ಕುಲಕರ್ಣಿ ಅವರೇ. ಅನ್ಯಾಯವಾಗಿ ಬಡ ರೈತನ ಜೀವ ಎಂಡುವುದು ಸರಿಯಲ್ಲ. ಈ ಭೂತಾಯಿ ಸಾಕ್ಷಿಯಾಗಿ ನಾನು ನಿಮ್ಮ ಹತ್ರ ಕೇವಲ 1,000 ರೂಪಾಯಿಯನ್ನು ತೆಗೆದುಕೊಂಡಿದ್ದೇನೆ. ಸುಳ್ಳು ಹೇಳಿದ್ರೆ ನಂದೇನು ಹಾಡ್ತಿದ್ದು ತಾಸುವ ದೇವ್ರ ರಾಣಿಗೂ 3 ಬಾಕಿ ನಿಂತದ್ದಿಂದ ಮೇಲಾಗಿ ನಿಮ್ಮ ಅಣ್ಣ ತಮ್ಮರು ಚೇಂಡು ಸೇರಿ ಎಲ್ಲಾ ಕಸ ಮುಸುರ ಆಗಿ 25,000 ಕುಂದಿರ್ತದ. ಕುಲಕರ್ಣಿ ಅವರೇ, ನಾನು ನಿಮ್ಮ ಹತ್ರ 25,000 ತೆಗೆದುಕೊಂಡಿದ್ದೇನೆ ಅದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿ ಬೇಕಾ ಶಿವ? ನಾ ಇಂಥದ ಮಾಡ್ತೀವಿ ಅಪ್ಪ ಬಾರಿಕಲ ನಿನ್ನ ಸಾಕ್ಷಿ ಹಿಡಿ ತಲಾಟೆ ತೋರಿಸು ಸಾಕ್ಷಿ. ಮರ್ಯಾದಿಂದ ತಗೊಂಡಿದ್ದ ಬಡ್ಡಿ ಸಾಲ ಸಮೇತ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮಂತ 100 ಕುಂಡಿಗಳು ನಮ್ಮ ಗೌಡ್ರ ತೋಟದ ಮನೆಯಲ್ಲಿ ಕ್ಷಣವಾಗಿ ಬಿದ್ದಿದ್ದಾರೆ. ಈ ಮಗ ಹಿಂದೆ ಬಾಯಿ ಬಿಡುವುದಿಲ್ಲ, ಇವನು ಹೊತ್ಕೊಂಡು ನಡೀಲಿ.